ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 23ನೆಯ ಸರ್ಗಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲಕ್ಕೂ ದೈವವೇ ಕಾರಣ, ಎಲ್ಲಕ್ಕೂ ವಿಧಿಯೇ ಕಾರಣ ಎಂದು ಶ್ರೀರಾಮನು ಹೇಳಿದ್ದುದು ಬಹಳಷ್ಟು ಜನರಿಗೆ ಒಪ್ಪಿಗೆಯಾಗುವುದಿಲ್ಲ. ಇಲ್ಲಿ ಲಕ್ಷ್ಮಣನು ಹಾಗೆ, ಎಲ್ಲಕ್ಕೂ ದೈವವೇ ಕಾರಣವೆಂದರೆ ಹಾಗಿದ್ದರೆ ಪುರುಷ ಪ್ರಯತ್ನಕ್ಕೆ ಯಾವ ಬೆಲೆಯೂ ಇಲ್ಲವೇ? ರಾಮನು ಹೀಗೆ ಹೇಳುತ್ತಿರಲು ಅದನ್ನು ಕೇಳಿ ಲಕ್ಷ್ಮಣನು ಬಾರಿ ಬಾರಿಗೂ ತಲೆಯನ್ನು ತಗ್ಗಿಸುತ್ತಾ ಮನಸ್ಸಿನಲ್ಲಿ ದುಃಖಕ್ಕೂ ಹರ್ಷಕ್ಕೂ ಮಧ್ಯಸ್ಥವಾದ ಭಾವವನ್ನು ಹೊಂದಿದನು. ಅನಂತರ ಆ ನರಶ್ರೇಷ್ಠನು ಹುಬ್ಬುಗಳನ್ನು ಗಂಟು ಹಾಕಿಕೊಂಡು ಬಿಲದಲ್ಲಿ ರೋಷದಿಂದ ಮಲಗಿರುವ ಮಹಾಸರ್ಪದಂತೆ ನೆಟ್ಟುಸಿರು ಬಿಡುತ್ತಿದ್ದನು. ಹುಬ್ಬುಗಂಟಿಕ್ಕಿದ್ದ ಆತನ ಮುಖವು ಆಗ ನೋಡಲಸಾಧ್ಯವಾಗಿ ಕೋಪಗೊಂಡ ಸಿಂಹದ ಮುಖವನ್ನು ಹೋಲುತ್ತಾ ಹೊಳೆಯುತ್ತಿತ್ತು. ಆನೆಯ ಸೊಂಡಿಲಂತಿದ್ದ ಆತನ ಮುಂಗೈಯನ್ನು ಕೊಡವುತ್ತಾ ಅನ್ನು ಮೇಲಕ್ಕೂ ಕೆಳಕ್ಕೂ ತನ್ನ ಮೈಮೇಲೂ ತಿರುಗಿಸುತ್ತಾ ಓರೆಗಣ್ಣಿನಿಂದ ಅಣ್ಣನನ್ನು ಕೆಳಗಡೆ ನೋಡುತ್ತಾ ಇಂತೆಂದನು: ಸಮರ್ಥನಾದ ಕ್ಷತ್ರಿಯ ಶ್ರೇಷ್ಠನೇ, ಧರ್ಮಕ್ಕೆ ಚ್ಯುತಿಯುಂಟಾಗುವುದೆಂಬ ಪ್ರಸಂಗದಿಂದಲೂ, ಜನಗಳಲ್ಲಿ ಶಂಕೆ ಬಾರದಿರಲೆಂಬ ಕಾರಣದಿಂದಲೂ ಇಂಥ ಹಿರಿದಾದ ಸಂಭ್ರಮವು, ಅಂದರೆ ಕಾಡಿಗೆ ಹೋಗಬೇಕೆಂಬ ಭಾವವು ನಿನ್ನಲ್ಲಿ ಮೂಡಿರುವುದು ಯುಕ್ತವಾಗಿಲ್ಲ. ಭ್ರಾಂತನಾಗದಿದ್ದರೆ ನಿನ್ನಂಥವನು ಸಾಮರ್ಥ್ಯವಿಲ್ಲದ ಆ ದೈವವನ್ನು ಕುರಿತು ಈ ಪ್ರಕಾರ ಹೇಗೆ ಹೇಳುತ್ತಿದ್ದೆ? ದೀನವಾದ ಶಕ್ತಿರಹಿತವಾದ ದೈವವನ್ನು ಏನೆಂದು ಕೊಂಡಾಡುವೆ? ಪಾಪಿಗಳಾದ ಅವರಿಬ್ಬರ, ಅಂದರೆ ದಶರಥ ಕೈಕೇಯಿಯರ ವಿಷಯದಲ್ಲಿ ನಿನಗೆ ಶಂಕೆಯು ಏಕೆ ಹುಟ್ಟುವುದಿಲ್ಲ? ಎಲೈ ಧರ್ಮಾತ್ಮನೇ, ಧರ್ಮವೆಂಬ ವ್ಯಾಜದಿಂದ ಕೂಡಿ ನೋಡುವುದಕ್ಕೆ ಶುದ್ಧರಾದಂತೆ ಅನೇಕರು ಇರುವರೆಂಬುದು ನಿನಗೆ ತಿಳಿದಿಲ್ಲವೇ? ನಮ್ಮ ತಮ್ಮ ಸ್ವಾರ್ಥವನ್ನು ಮರೆಮಾಚುವುದಕ್ಕಾಗಿ ಅವರಿಬ್ಬರು ಚೆನ್ನಾಗಿ ಆಲೋಚಿಸಿಯೇ ಹೀಗೆ ಮಾಡಿರುವರು. ಎಲೈ ರಾಘವ, ಹಾಗೆ ಅವರು ಮೊದಲೇ ನಿಶ್ಚಯಿಸಿರದಿದ್ದರೆ ಈ ಪ್ರಕೃತ ವರವು ಹಿಂದೆಯೇ ಕೊಟ್ಟದಾಗಿರುತ್ತಿತ್ತು. ಏರ್ಪಾಡಾಗಿದ್ದ ಆ ಪಟ್ಟಾಭಿಷೇಕದ ಕಾರ್ಯವು ಈಗ ನಿನ್ನನ್ನು ಬಿಟ್ಟು ಬೇರೊಬ್ಬರೊಂದಿಗೆ ಆಗುವುದನ್ನು ಜನಗಳು ಸಹಿಸರು. ಅಂದರೆ ಏಕೆಂದರೆ ವರದ ವಿಚಾರವು ಕೈಕೇಯಿಗೂ ದಶರಥನಿಗೂ ಇಬ್ಬರಿಗೆ ತಿಳಿದಿರುವಂತಹದ್ದು. ಒಂದು ವೇಳೆ ಈ ರೀತಿಯಾಗಿ ಅಭಿಷೇಕವನ್ನು ತಪ್ಪಿಸಬೇಕೆಂದಿದ್ದರೆ ಬಹಳ ಹಿಂದೆಯೇ ಆ ಕೆಲಸವನ್ನು ಮಾಡಬಹುದಿತ್ತು. ಉದ್ದೇಶಪೂರ್ವಕವಾಗಿ ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇನ್ನೇನು ಪಟ್ಟಾಭಿಷೇಕವು ಕೆಲವೇ ನಿಮಿಷಗಳಲ್ಲಿ ನಡೆಯುತ್ತಿರುವುದು ಎನ್ನುವ ಸಂದರ್ಭದಲ್ಲಿ ಅದನ್ನು ತಡೆಹಿಡಿಯುವಂತಹದ್ದು ಒಂದು ರೀತಿಯಲ್ಲಿ ಷಡ್ಯಂತ್ರವಲ್ಲವೇ ಎಂಬಂತೆ ಲಕ್ಷ್ಮಣನು ಮಾತನಾಡುತ್ತಿರುವನು. ಈಗ ನಿನ್ನನ್ನು ಬಿಟ್ಟು ಬೇರೊಬ್ಬನಿಗೆ ಆಗುವುದನ್ನು ಜನಗಳು ಎಂದಿಗೂ ಸಹಿಸರು. ಎಲೈ ವೀರನೇ, ಇದನ್ನು ನಾನು ಸಹಿಸಲಾರನು. ಈ ವಿಚಾರದಲ್ಲಿ ನನ್ನನ್ನು ಕ್ಷಮಿಸು. ಎಲೈ ಮಹಾಬುದ್ಧಿಶಾಲಿಯೇ, ಯಾವ ಕಾರಣದಿಂದ ನಿನ್ನ ಬುದ್ಧಿಯು ಈ ಮಾರ್ಪಾಟನ್ನು ಹೊಂದಿತು? ಯಾವ ಪ್ರಸಂಗದ ದೆಸೆಯಿಂದ ನೀನು ಮೋಹಗೊಂಡಿರುವೆಯೋ ಆ ಧರ್ಮವು ನನಗೆ ದ್ವೇಷದ ವಿಷಯವಾಗಿದೆ. ಪುರುಷ ವ್ಯಾಪಾರದಲ್ಲಿ ಶಕ್ತನಾದ ನೀನು ಕೈಕೇಯಿ ವಶವರ್ತಿಯಾದ ತಂದೆಯ ಧರ್ಮರಹಿತವಾದ ನಿಂದಾಸ್ಪದವಾದ ಮಾತನ್ನು ಹೇಗೆ ನಡೆಸಿಕೊಡುವೆ? ಈ ಬುದ್ಧಿಭೇದವು ಕಪಟದಂತೆ ಉಂಟಾಗಿದ್ದರೂ ಅದನ್ನು ನೀನು ತಿಳಿಯದಿರುವೆ. ಅದರಿಂದ ನನಗೆ ದುಃಖ ಉಂಟಾಗುತ್ತಿದೆ. ಈ ಧರ್ಮಾವಲಂಬನೆಯು ನಿಂದ್ಯವಾದುದು. ಕಾಮ ವೃತ್ತಿಯಿಂದ ಕೂಡಿ ಮಾತೃಪಿತೃಗಳೆಂಬ ಹೆಸರನ್ನು ಹೊಂದಿ ಯಾವಾಗಲೂ ನಿನಗೆ ಅಹಿತರು ಶತ್ರುಗಳು ಆದ ಅವರ ಇಷ್ಟಾರ್ಥವನ್ನು ಮನಸ್ಸಿನಲ್ಲಾದರೂ ಹೇಗೆ ಮಾಡಿಕೊಡುವೆ? ಅವರ ಈ ವಿಘ್ನ ಬುದ್ಧಿಯು ದೈವ ಸಂಕಲ್ಪವಾದುದೆಂಬ ನಿನ್ನ ಅಭಿಪ್ರಾಯವೂ ಸಹ ಉಪೇಕ್ಷೆ ಮಾಡತಕ್ಕದ್ದು. ನನಗೆ ಅದು ಒಪ್ಪಿಗೆಯಾಗಿಲ್ಲ. ಭಯಶೀಲನು ವೀರ್ಯಹೀನನು ಆದವನು ದೈವವನ್ನು ಅನುವರ್ತಿಸುವನು. ವೀರರು ಜನರ ಮೆಚ್ಚುಗೆಯನ್ನು ಪಡೆದವರು ದೈವವನ್ನು ಅವಲಂಬಿಸುವುದಿಲ್ಲ. ತನ್ನ ಪುರುಷಕಾರ ಪ್ರಯತ್ನದಿಂದ ದೈವವನ್ನು ಹೊಡೆಯಲು ಯಾವಾತನು ಸಮರ್ಥನಾಗಿರುವನು ಆತನು ಒಂದು ವೇಳೆ ದೈವದಿಂದ ವಿಫಲನಾದರೂ ದುಃಖ ಪಡುವುದಿಲ್ಲ. ದೈವದ ಪೌರುಷವನ್ನು ಪುರುಷನ ಪೌರುಷವನ್ನು ಈಗ ಎಲ್ಲರೂ ನೋಡಲಿ. ದೈವದ ಸಾಮರ್ಥ್ಯವು ಮನುಷ್ಯನ ಸಾಮರ್ಥ್ಯವು ಈಗ ವ್ಯಕ್ತವಾಗುವುದು. ನನ್ನ ಪೌರುಷದಿಂದ ದೈವವು ಹತವಾಗುವುದನ್ನು ಜನಗಳು ಈಗಲೇ ನೋಡಲಿ.
ನಿನ್ನ ರಾಜ್ಯಾಭಿಷೇಕವು ಯಾವ ದೈವದಿಂದ ಹೊಡೆಯಲ್ಪಟ್ಟದಾಗಿ ನೋಡಿರುವರು ಆ ದೈವವನ್ನು ನಾನು ನನ್ನ ಸಾಮರ್ಥ್ಯದಿಂದ ಮದ ಬಲೋದ್ರೇಕದಿಂದ ಅಂಕುಶ ಪ್ರಯೋಗವನ್ನು ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವ ಹೆದ್ದಾನೆಯನ್ನು ಹಿಂದಿರುಗಿಸುವಂತೆ ಹಿಂದಿರುಗಿಸುವೆನು. ಸಮಸ್ತರಾದ ಲೋಕಪಾಲಕರು ಮೂರು ಲೋಕದವರು ಒಟ್ಟಿಗೆ ಸೇರಿದರೂ ನಿನಗೆ ಈಗ ನಡೆಯಬೇಕಾಗಿರುವ ಅಭಿಷೇಚನವನ್ನು ತಡೆಯಲಾರರು. ನಿನ್ನ ತಂದೆಯು ಏನು ತಾನೇ ಮಾಡಬಲ್ಲನು? ನಿನಗೆ ಅರಣ್ಯವಾಸವೆಂದು ಯಾರು ಒಟ್ಟುಗೂಡಿ ಸಾಧಿಸಿರುವರು ಅವರೇ 14 ವರ್ಷ ಅರಣ್ಯದಲ್ಲಿ ವಾಸಿಸುವರು. ನಿನ್ನ ಅಭಿಷೇಕಕ್ಕೆ ವಿಘ್ನವನ್ನು ತಂದು ಮಗನಿಗೆ ರಾಜ್ಯ ಕೊಡಿಸುವ ನಿನ್ನ ತಂದೆಯ ಮತ್ತು ಆಕೆಯ ಅಂದರೆ ಕೈಕೇಯಿಯ ಆಸೆಯನ್ನು ನಾನು ಕುಡಿದು ಹಾಕುವೆನು. ನನ್ನ ಬಲದಿಂದ ತಡೆಗಟ್ಟಲ್ಪಟ್ಟವನಿಗೆ ನನ್ನ ಶೂದ್ರ ಪರಾಕ್ರಮವು ದುಃಖಪ್ರದವಾಗುವುದು. ದೈವ ಬಲವು ಆತನಿಗೆ ಸಹಾಯಕವಾಗಲಾರದು. ಸಹಸ್ರಾರು ವರ್ಷಗಳ ಕಾಲ ನೀನು ಪ್ರಜಾಪಾಲನೆಗೈದು ಅನಂತರ ನೀನು ವಾನಪ್ರಸ್ಥನಾಗಿ ವನಕ್ಕೆ ತೆರಳಿದ ಮೇಲೆ ಆರ್ಯನಾದ ನಿನ್ನ ಮಕ್ಕಳು ರಾಜ್ಯವನ್ನು ಪಾಲಿಸುವರು. ಮಕ್ಕಳಂತೆ ಪರಿಪಾಲಿಸುವುದಕ್ಕಾಗಿ ಪ್ರಜೆಗಳನ್ನು ಮಕ್ಕಳಿಗೊಪ್ಪಿಸಿದ ಮೇಲೆ ಪೂರ್ವಿಕರಾದ ರಾಜರ್ಷಿಗಳ ಆಚಾರದಂತೆ ವನವಾಸವು ವಿಧಿಸಲ್ಪಡುತ್ತದೆ. ಧರ್ಮಾತ್ಮನಾದ ರಾಮನೇ ರಾಜನು ಅಂದರೆ ದಶರಥನು ಚಪಲ ಚಿತ್ತನಾಗಿರುವುದರಿಂದ ರಾಜ್ಯ ಭ್ರಂಶ ಉಂಟಾದೀತೆಂಬ ಶಂಕೆಯಿಂದ ನೀನು ರಾಜ್ಯವನ್ನು ಅಂಗೀಕರಿಸಲು ಇಷ್ಟವಿಲ್ಲದ ಪಕ್ಷದಲ್ಲಿ ನಾನು ಶಪಥ ಮಾಡುತ್ತೇನೆ. ಸಾಗರವನ್ನು ದಡವು ರಕ್ಷಿಸುವಂತೆ ನಿನ್ನನ್ನು ನಿನ್ನ ರಾಜ್ಯವನ್ನು ನಾನು ರಕ್ಷಿಸುವೆನು. ಹಾಗೆ ಮಾಡದಿದ್ದರೆ ವೀರರಿಗೆ ಒದಗುವ ಲೋಕಪ್ರಾಪ್ತಿಯು ನನಗೆ ಒದಗದಿರಲಿ. ನೀನು ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿಸಿಕೊ. ಈ ವಿಚಾರದಲ್ಲಿ ನೀನು ಆಸಕ್ತನಾಗು. ಇದನ್ನು ಪ್ರತಿಭಟಿಸುವ ರಾಜನನ್ನು ಬಲಾತ್ಕಾರದಿಂದ ನಿವಾರಿಸಲು ನಾನೊಬ್ಬನೇ ಸಾಕು. ಈ ನನ್ನ ಬಾಹುಗಳು ಅಲಂಕಾರಪ್ರಾಯವಾದವುಗಳಲ್ಲ. ನನ್ನ ಧನಸ್ಸು ಅಲಂಕಾರಕ್ಕಲ್ಲ. ನನ್ನ ಕತ್ತಿಯನ್ನು ಅಲಂಕಾರಕ್ಕಾಗಿ ಕಟ್ಟಿಕೊಂಡಿಲ್ಲ. ಬಾಣಗಳು ಗೂಟಗಳನ್ನು ನೆಡುವುದಕ್ಕಲ್ಲ. ಈ 4 ನನಗೆ ಶತ್ರು ನಿಗ್ರಹಕ್ಕಾಗಿಯೇ ಇರುವವು. ನನ್ನ ಮನಸ್ಸಿಗೆ ಯಾವನು ಶತ್ರುವಾಗಿ ಕಾಣುವನು ಆತನನ್ನು ನಾನು ಗೌರವಿಸಲಾರೆ. ಚಲಿಸುವ ಮಿಂಚಿನ ಕಾಂತಿಯಿಂದ ಕೂಡಿ ತೀಕ್ಷ್ಣವಾದ ಅಲಗುಳ್ಳ ಕತ್ತಿಯನ್ನು ಹಿಡಿದು ಬಂದ ಶತ್ರುವು ಆತನು ವಜ್ರಹಸ್ತನಾದ ದೇವೇಂದ್ರನಾದರೂ ನಾನು ಆತನನ್ನು ಲೆಕ್ಕಿಸುವುದಿಲ್ಲ. ನನ್ನ ಕತ್ತಿಯ ಹೊಡೆತದಿಂದ ತುಂಡು ಮಾಡಲ್ಪಟ್ಟ ಆನೆಯ ಸೊಂಡಿಲುಗಳಿಂದಲೂ ಕುದುರೆಯ ತೊಡೆಗಳಿಂದಲೂ ಮನುಷ್ಯರ ತಲೆಗಳಿಂದಲೂ ಭೂಮಿಯು ಆವೃತವಾಗಿ ಪ್ರದೇಶವು ಸಂಚರಿಸಲು ಅಸಾಧ್ಯವಾಗುವುದು. ಬೆಟ್ಟಗಳಂತೆ ಪ್ರಕಾಶಿಸುವ ಆನೆಗಳು ಈಗ ನನ್ನ ಕತ್ತ ಧಾರೆಯಿಂದ ಹೊಡೆಯಲ್ಪಟ್ಟು ಮಿಂಚಿನಿಂದೊಡಗೂಡಿದ ಮೇಘಗಳಂತೆ ಭೂಮಿಗೆ ಉರುಳುವವು. ನಾನು ಬೆರಳುಗಳಿಗೆ ಚೀಲಗಳನ್ನು ಕಟ್ಟಿ ಧನುಸ್ಸನ್ನು ಹಿಡಿದು ನಿಲ್ಲಲು ಪುರುಷನೊಳಗೆ ತಾನು ಪರಾಕ್ರಮಿಯೆಂದೆನಿಸುವವನು ಯಾವನಿರುವನು? ಅನೇಕ ಬಾಣಗಳಿಂದ ಒಬ್ಬನನ್ನು ಹೊಡೆಯುತ್ತಲೂ ಒಂದೇ ಬಾಣದಿಂದ ಅನೇಕರನ್ನು ಹೊಡೆಯುತ್ತಲೂ ನಾನು ಬಾಣಗಳನ್ನು ಮನುಷ್ಯರ ಕುದುರೆಗಳ ಆನೆಗಳ ಮರ್ಮ ಸ್ಥಾನಗಳಿಗೆ ಪ್ರಯೋಗಿಸುವೆನು. ಲೈ ಪ್ರಭು, ಈಗ ನನ್ನ ಅಸ್ತ್ರ ಪ್ರಭಾವದ ಮಹಾತ್ಮೆಯು ರಾಜರ ಪ್ರಭುತ್ವವನ್ನು ನೀಗಿಸಿ ನಿನಗೆ ಪ್ರಭುತ್ವವನ್ನು ಉಂಟು ಮಾಡುವುದು. ಎಲೈ ರಾಮನೇ, ಶ್ರೀಗಂಧ ಲೇಪನಕ್ಕೂ ತೋಳ್ಬಳಗಳನ್ನು ಕಟ್ಟಿಕೊಳ್ಳುವುದಕ್ಕೂ ದ್ರವ್ಯಗಳನ್ನು ದಾನ ಮಾಡುವುದಕ್ಕೂ ಸಹಜನರನ್ನು ಪಾಲಿಸುವುದಕ್ಕೂ ಅರ್ಹವಾದ ಈ ಬಾಹುಗಳು ನಿನ್ನ ಅಭಿಷೇಕಕ್ಕೆ ವಿಘ್ನ ಮಾಡತಕ್ಕವರನ್ನು ನಿವಾರಿಸುವ ಕೆಲಸವನ್ನು ಮಾಡುವವು. ಈಗಲೇ ಹೇಳು, ಯಾವ ನಿನ್ನ ಶತ್ರುವಿನ ಬಾಣ ಪ್ರಾಣಗಳನ್ನು ಯಶಸ್ಸನ್ನು ಆತನ ಸ್ನೇಹಿತ ಜನರನ್ನು ನಾನು ನಿಗ್ರಹಿಸಲಿ. ಈ ಭೂಮಿಯು ನಿನ್ನ ಅಧೀನವಾಗುವುದಕ್ಕೆ ಹೇಗೆ ಆಗಬೇಕು ಹಾಗೆ ನನಗೆ ಆಜ್ಞೆ ಮಾಡು. ನಾನು ನಿನ್ನ ಭೃತ್ಯ. ರಘುವಂಶವರ್ಧನನಾದ ಆ ರಾಮನು ಲಕ್ಷ್ಮಣನ ಕಣ್ಣೀರೊರೆಸಿ ಬಾರಿ ಬಾರಿಗೂ ಸಮಾಧಾನ ಮಾಡಿ ತಂದೆಯ ಮಾತನ್ನು ಕದಲದೆ ಪಾಲಿಸುವವನೆಂದು ನನ್ನನ್ನು ತಿಳಿ. ಅಪ್ಪ ಸೌಮ್ಯನೇ, ಇದೇ ಸನ್ಮಾರ್ಗವು ಎಂದನು. ಇಲ್ಲಿಗೆ ಕನ್ನಡ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 23ನೆಯ ಸರ್ಗವು ಸಮಾಪ್ತವಾದುದು. ಈ ರೀತಿಯಾಗಿ ಶ್ರೀರಾಮನು ಒಂದೆಡೆ ಇದೆಲ್ಲಕ್ಕೂ ದೈವವೇ ಕಾರಣವೆಂದರೆ ಲಕ್ಷ್ಮಣನು ಕೋಪಾವೇಶದಿಂದ ಅದನ್ನು ಖಂಡ ತುಂಡವಾಗಿ ಖಂಡಿಸುತ್ತಾ ತನ್ನ ಬಾಹುಬಲದ ಪರಾಕ್ರಮದಿಂದ ಪುರುಷ ಪ್ರಯತ್ನದಿಂದ ಸಾಧಿಸಬಹುದು ಎನ್ನುತ್ತಾನೆ. ಹಾಗಿದ್ದರೆ ಶ್ರೀರಾಮನು ಅಹಿಂಸಾವ್ರತವನ್ನು ಪಾಲಿಸುತ್ತಾ ಎಲ್ಲವನ್ನೂ ದೈವವೇ ನಿರ್ಣಯಿಸುತ್ತದೆ ಎಂದುಕೊಂಡಿದ್ದನೆ? ಹಾಗೆಂದೂ ಇಲ್ಲ. ಹಾಗಿದ್ದರೆ
ಹಿಂದೆ ವಿಶ್ವಾಮಿತ್ರರು ಆತನ ಬಳಿಗೆ ಬಂದು ನನ್ನ ಯಜ್ಞಕ್ಕೆ ರಾಕ್ಷಸರು ಅಡ್ಡಿಪಡಿಸುತ್ತಿರುವವರು ಎಂದಾಗ ಅವನೇನಾದರೂ ಇದು ದೈವ ಪ್ರೇರಣೆ, ದೈವ ಬಲ, ವಿಧಿಯ ಆಟವೆಂದೆಂದನೆ. ಹಾಗೇನೂ ಇಲ್ಲ. ಬಿಲ್ಲು ಬಾಣಗಳನ್ನು ಕಟ್ಟಿಕೊಂಡು ತಾಟಕಾವನವನ್ನು ಪ್ರವೇಶಿಸಿ ತಾಟಕೆಯು ಮಲದ ಕರುಷವೆಂಬ ರಾಜ್ಯಗಳನ್ನು ಹಾಳು ಮಾಡಿ ಆ ಇಡೀ ಕಾಡಿನಲ್ಲಿ ಎಲ್ಲ ಪ್ರಾಣಿ ಮನುಷ್ಯರಿಗೂ ಕಂಚುಕಳಾಗಿದ್ದಾಳೆ ಎಂದು ತಿಳಿದಾಗ ಹಿಂದೆ ಮುಂದೆ ಆಲೋಚಿಸದೆ ಆಕೆಯನ್ನು ಕೊಂದು ಕೆಡವುತ್ತಾನೆ. ವಿಶ್ವಾಮಿತ್ರರ ಯಜ್ಞವು ಸಫಲವಾಗಲು ಸುಬಾಹು ಮಾರೀಚರನ್ನು ನಿಗ್ರಹಿಸುತ್ತಾನೆ. ತದನಂತರದಲ್ಲಿ ಕಾಡಿಗೆ ಹೋದ ಮೇಲೂ ಕೂಡ ಶ್ರೀರಾಮಚಂದ್ರನು ರಾವಣನು ಬಂದು ಸೀತೆಯನ್ನು ಅಪಹರಿಸಿದಾಗ ಇದೆಲ್ಲವೂ ವಿಧಿಯ ಆಟವೆಂದು ಸುಮ್ಮನಿದ್ದನೆ. ಅದಕ್ಕೂ ಮೊದಲು ಶೂರ್ಪಣಖಿಯು ತನ್ನ ಬಳಿಗೆ ಬಂದು ಪ್ರೇಮ ಭಿಕ್ಷೆಯನ್ನು ಬೇಡಿದಾಗ ನಯವಾಗಿಯೇ ನಿರಾಕರಿಸಿದರು. ಯಾವಾಗ ಆಕೆಯು ಸೀತೆಯನ್ನೇ ಕೊಂದು ತಿಂದು ಬಿಡುವೆನೆಂದು ಹೋದಾಗ ಅದನ್ನು ದೈವ ಪ್ರೇರಣೆ ಎಂದು ಸುಮ್ಮನಿದ್ದನೆ. ಲಕ್ಷ್ಮಣನಿಗೆ ಹೇಳಿ ಆಕೆಯನ್ನು ವಿರೂಪಗೊಳಿಸಲಿಲ್ಲವೇ? ತದನಂತರ ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಕೊಂದು ಕೆಡವಲಿಲ್ಲವೇ? ಮುಂದೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಸುಗ್ರೀವನೊಡನೆ ಸಖ್ಯ ಬೆಳೆಸಿದಾಗ ವಾಲಿಯು ಸುಗ್ರೀವನಿಗೆ ಮಾಡಿದ ಅನ್ಯಾಯವನ್ನು ಅವನೇನು ದೈವ ಪ್ರೇರಣೆ ಎಂದು ಸುಮ್ಮನಿದ್ದನೆ? ವಾಲಿಯನ್ನು ಕೊಲ್ಲಲಿಲ್ಲವೇ? ಸಮುದ್ರವನ್ನು ದಾಟಿ ವಾನರ ಸೇನೆಯಿಂದ ರಾವಣನ ಸಮಸ್ತ ಪರಿವಾರವನ್ನು ಕೊಂದು ಹಾಕಲಿಲ್ಲವೇ? ಯಾವಾಗ ಪುರುಷ ಪ್ರಯತ್ನಕ್ಕೆ ಬೆಲೆಯನ್ನು ಕೊಡಬೇಕು, ಯಾವಾಗ ಅದು ದೈವ ಪ್ರೇರಣೆ ಎಂದು ತಲೆ ತಗ್ಗಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಅರಿತಿದ್ದಂತಹ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.